ಈಗ ನಿಮ್ಮ ನ್ಯಾಷನಲ್ ಟಿವಿ ಒಂದು ಎಕ್ಸ್ಕ್ಲೂಸಿವ್ ಆದಂತ ಆ ದೇವಸ್ಥಾನ ಯಾವುದು ಏನ್ ಅಷ್ಟೊಂದು ಪವರ್ಫುಲ್ ಆ ದೇವಸ್ಥಾನ ಸೊ ಈ ದೇವಸ್ಥಾನಕ್ಕೆ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯದ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ಪೂಜೆಯನ್ನ ಮಾಡಿಸ್ತಾರೆ ರಾಜಕಾರಣಿಗಳು ಬಂದು ಏನು ಒಂದು ಬೇಡಿಕೆಗಳನ್ನ ಮುಂದಿಟ್ಟು ಪೂಜೆಗಳನ್ನ ಸಲ್ಲಿಸ್ತಾರೆ ಅಂತ ಹೇಳಿ ಏನು ಸುದ್ದಿಗಳು ಆಗ್ತಾ ಇದೆ ಅದೇ ದೇವಸ್ಥಾನದ ಮುಂದೆ ನಾವು ನಿಂತಿದ್ದೀವಿ ಸ್ನೇಹಿತರೆ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಪೂಜೆಗಳನ್ನ ಮಾಡಿಸ್ತಾರೆ ಈ ಪೂಜೆ ಅಂತಿಂತ ಪೂಜೆ ಅಲ್ಲ ಅಧಿಕಾರದ ವಿಚಾರದಲ್ಲಿ ಆಗಿರ್ಬೋದು ಬೇರೆ ರೀತಿಯಲ್ಲಿ ಅವ್ರಿಗೆ ತೊಂದರೆಗಳು ಆಗುತ್ತೆ ಎನ್ನುವಂಥದ್ದು ಅವ್ರ ಸ್ಥಾನದಿಂದ ಕೆಳಿಗಿಳಿಬೇಕು ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬೇಕು ಮಾಜಿ ಮುಖ್ಯಮಂತ್ರಿಯೊಬ್ರು ಕೇರಳ ಪ್ರವಾಸದಲ್ಲಿದ್ದಾರೆ ಈ ಹಿಂದೆಯೂ ಕೂಡ ಕುಮಾರಸ್ವಾಮಿ ಅವರು ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪೂರ್ ಅವರ ಜೊತೆಯಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರನ್ನ ಕಂಡ್ರೆ ದೇವೇಗೌಡ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ನಮಸ್ಕಾರ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ನಾ ಮಾಗ್ಡಿ ಮಾಗಡಿ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿಯ ನಡುವೆ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ತುರ್ತು ಸುದ್ದಿಗೋಷ್ಠಿಯನ್ನ ಕರೆದು ಒಂದು ವಿಚಾರವನ್ನ ರಿವೀಲ್ ಮಾಡ್ತಾರೆ ಕೇಳಿದಂತ ಜನರಿಗೂ ಕೂಡ ಒಂದ್ ರೀತಿ ಶಾಕ್ ಆಗುತ್ತೆ ರಾಜಕೀಯದಲ್ಲಿ ತಮ್ಮ ಶತ್ರುಗಳನ್ನ ಮುಗಿಸೋದಕ್ಕೆ ಯಾವ ಹಂತಕ್ಕೆ ಬೇಕಾದ್ರೂ ಕೂಡ ಹೋಗೋದಕ್ಕೆ ನಮ್ಮ ರಾಜ್ಯದ ರಾಜಕಾರಣಿಗಳು ಕೂಡ ಸಿದ್ಧವಾಗಿದ್ದಾರೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಹೇಳಿದಂತ ಮಾತುಗಳಿಂದ ಜನರಿಗೆ ಒಂದು ಅಭಿಪ್ರಾಯ ಮೂಡುತ್ತೆ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರನ್ನ ಅಧಿಕಾರದಿಂದ ಕೆಳಗೆ ಇಳಿಸಬೇಕು ಅಂತೇಳಿ ಅವರ ವಿರೋಧಿಗಳು ಒಂದು ದೊಡ್ಡ ಪೂಜೆಯನ್ನ ಮಾಡ್ತಾ ಇದ್ದಾರೆ ಆ ಪೂಜೆ ಬೇರೆ ಎಲ್ಲೂ ಅಲ್ಲ ಕೇರಳದ ಕಣ್ಣೂರಿನ ಪ್ರಸಿದ್ಧ ದೇವಾಲಯ ರಾಜರಾಜೇಶ್ವರ ದೇವಾಲಯದ ಆಸುಪಾಸಿನಲ್ಲಿ ಈ ಒಂದು ಪೂಜೆಯನ್ನ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ನಡೆಸ್ತಿದ್ದಾರೆ ಸೊ ಪ್ರಭಾವಿ ರಾಜಕಾರಣಿಯೊಬ್ರು ಈ ಒಂದು ಪೂಜೆಯ ನೇತೃತ್ವವನ್ನು ವಹಿಸಿ ಅವರೇ ಇದನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾರೆ ಆದ್ರೆ ಆ ರಾಜಕಾರಣಿ ಯಾರು ಅನ್ನುವಂಥ ವಿಚಾರವನ್ನ ತಿಳಿಸೋದಿಲ್ಲ ಮುಂದಿನ ದಿನಗಳು ನಿಮ್ಗೆ ಗೊತ್ತಾಗುತ್ತೆ ಅನ್ನುವಂಥ ಮಾಹಿತಿಯನ್ನ ಮಾಧ್ಯಮಗಳಿಗೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ ಈ ಪೂಜೆ ಅಂತಿಂತ ಪೂಜೆ ಅಲ್ಲ ಶತ್ರು ಶಾಂಭವಿ ಯಾಗ ಅಂದ್ರೆ ಶತ್ರುವನ್ನ ನಾಶ ಮಾಡೋದಕ್ಕೆ ಮಾಡುವಂತ ಯಾಗ ಇದನ್ ಮಾಡಬೇಕು ಅಂದ್ರೆ ಈ ಪೂಜೆಯನ್ನ ಮಾಡ್ಬೇಕು ಅಂತಂದ್ರೆ ಇಪ್ಪತ್ತ ಒಂದು ಮೇಕೆ ಇಪ್ಪತ್ತೊಂದು ಕುರಿ ಮೂರು ಎಮ್ಮೆ ಐದು ಹಂದಿ ಸೇರಿದಂತೆ ಒಟ್ಟು ಐದು ರೀತಿಯಾದಂತಹ ಪ್ರಾಣಿಗಳನ್ನ ಬಲಿಯನ್ನ ಕೊಟ್ಟು ಈ ಪೂಜೆಯನ್ನ ಮಾಡ್ತಾರೆ ಈ ಪೂಜೆಯನ್ನ ಮಾಡಿದ್ರೆ ಯಾರ ವಿರುದ್ಧ ನಾವು ಪೂಜೆಯನ್ನ ಮಾಡಿರ್ತೇವಲ್ಲ ಸೊ ಅವ್ರಿಗೆ ಅಧಿಕಾರದ ವಿಚಾರದಲ್ಲಿ ಆಗಿರ್ಬೋದು ಬೇರೆ ರೀತಿಯಲ್ಲಿ ಅವ್ರಿಗೆ ತೊಂದರೆಗಳು ಆಗುತ್ತೆ ಎನ್ನುವಂಥದ್ದು ಈಗ ನಿಮ್ಮ ನ್ಯಾಷನಲ್ ಟಿ ವಿ ಒಂದು ಎಕ್ಸ್ಕ್ಲೂಸಿವ್ ಆದಂತ ವಿಜುವಲ್ಸ್ ನ ನಿಮ್ಮ ಮುಂದೆ ಇಡ್ತಾ ಇದೆ ಯಾಕೆಂದ್ರೆ ಈ ಸುದ್ದಿ ಕೇಳಿದ ತಕ್ಷಣ ಎಲ್ರಿಗೂ ಆ ದೇವಸ್ಥಾನ ಯಾವುದು ಏನ್ ಅಷ್ಟೊಂದು ಪವರ್ಫುಲ್ ಆ ದೇವಸ್ಥಾನ ಅನ್ನುವಂಥದ್ದು ಇರುತ್ತೆ ಆ ದೇವಸ್ಥಾನದ ವಿಜುವಲ್ಸ್ ತಮ್ಮ ಕಣ್ಮುಂದೆ ಬರಬೇಕು ಅನ್ನುವಂತ ನಿರೀಕ್ಷೆಗಳು ಇರ್ತವೆ ಸೊ ಅದನ್ನ ನಿಮ್ಮ ನ್ಯಾಷನಲ್ ಟಿವಿ ಈಗ ನಿಮ್ಮ ಮುಂದೆ ಇಡ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇರುವಂತ ಈ ಒಂದು ದೃಶ್ಯಗಳಿದೆಲ್ಲ ಇದೇ ಕೇರಳದ ಕಣ್ಣೂರಿನ ಪ್ರಸಿದ್ಧ ಪುರಾತನ ದೇವಾಲಯ ರಾಜರಾಜೇಶ್ವರ ರಾಜರಾಜೇಶ್ವರಿ ದೇವಾಲಯ ಕೇಳಿರ್ತೀರಾ ಆದ್ರೆ ಇದು ರಾಜರಾಜೇಶ್ವರ ದೇವಸ್ಥಾನ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳುವಂತ ಸಂದರ್ಭದಲ್ಲಿ ರಾಜರಾಜೇಶ್ವರಿ ಅಂದ್ರು ಆದ್ರೆ ಅದು ರಾಜರಾಜೇಶ್ವರ ದೇವಸ್ಥಾನ ಇದೇ ನೋಡಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದರ ಎಕ್ಸ್ಕ್ಲೂಸಿವ್ ವಿಷನ್ಸ್ ಅನ್ನ ನ್ಯಾಷನಲ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ನಮ್ಮ ನ್ಯಾಷನಲ್ ಟಿವಿಯ ಲೀಗಲ್ ಅಡ್ವೈಸರ್ ಆದಂತ ಪ್ರವೀಣ್ ಅವರು ಇದೇ ಸಂದರ್ಭದಲ್ಲಿ ಆ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು ಸೊ ಅಲ್ಲಿಂದ ಎಕ್ಸ್ಕ್ಲೂಸಿವ್ ವಿಜಲ್ಸ್ ಗಳನ್ನ ಕೂಡ ಕಳಿಸಿದ್ದಾರೆ ಜೊತೆಗೆ ಈ ದೇವಸ್ಥಾನ ಯಾಕೆ ಇಷ್ಟು ಮಹತ್ವ ಅನ್ನುವಂತ ವಿಚಾರವನ್ನ ನಮ್ಮ ಚಾನಲ್ ನ ಲೀಗಲ್ ಅಡ್ವೈಸರ್ ಪ್ರವೀಣ್ ಅವರೇ ನಿಮ್ಗೆ ಹೇಳ್ತಾರೆ ಕೇಳಿ ಎಲ್ಲರಿಗೂ ನಮಸ್ಕಾರ ನಿನ್ನೆಯಿಂದ ತಾವು ಮಾಧ್ಯಮಗಳಲ್ಲಿ ಗಮನಿಸ್ತಾ ಇರಬಹುದು ಬಹಳ ದೊಡ್ಡ ಸುದ್ದಿಯಲ್ಲಿರತಕ್ಕಂತಹ ಒಂದು ದೇವಸ್ಥಾನದ ಬಗ್ಗೆ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಸುದ್ದಿ ಇದೆ ಅದೇ ದೇವಸ್ಥಾನದ ಮುಂದೆ ಇವತ್ತು ನಾವು ಇದ್ದೀವಿ ನಾವು ಕೇರಳದ ಕಲಿಬೆರೆಂಬ ಅಂತಕ್ಕಂಥ ಊರಿನಲ್ಲಿರುವ ರಾಜರಾಜೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಇಲ್ಲಿ ಇದ್ದೀವಿ ಇದೇ ದೇವಸ್ಥಾನದಲ್ಲಿ ಹಲವಾರು ರಾಜಕಾರಣಿಗಳು ಬಂದು ತಮ್ಮ ಏನು ಒಂದು ಬೇಡಿಕೆಗಳನ್ನು ಮುಂದಿಟ್ಟು ಪೂಜೆಗಳನ್ನು ಸಲ್ಲಿಸ್ತಾರೆ ಅಂತ ಹೇಳಿ ಏನು ಸುದ್ದಿಗಳು ಆಗ್ತಾ ಇದೆ ಅದೇ ದೇವಸ್ಥಾನದ ಮುಂದೆ ಇವತ್ತು ನಾವು ನಿಂತಿದ್ದೀವಿ ಸ್ನೇಹಿತರೆ ಅದರಿಂದ ಈ ದೇವಸ್ಥಾನದ ಬಗ್ಗೆ ತಮಗೊಂದು ಪರಿಚಯ ಮಾಡೋ ಉದ್ದೇಶದಿಂದ ಈ ಒಂದು ಎರಡು ನಿಮಿಷದ ವಿಡಿಯೋವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಕೇಳಿದ್ರಲ್ಲ ಸೊ ಇದು ಅನಿರೀಕ್ಷಿತವಾಗಿ ಅಂದ್ರೆ ಕೋ ಇನ್ಸಿಡೆನ್ಸ್ ಅವ್ರು ಹೇಳುವಂಥದಕ್ಕೂ ಈ ಆರೋಪ ಮಾಡೋದಕ್ಕೂ ಅದೇ ಸಂದರ್ಭದಲ್ಲಿ ನಮ್ಮ ಲೀಗಲ್ ಅಡ್ವೈಸರ್ ಪ್ರವೀಣ್ ಅವರು ಕೂಡ ಅದೇ ಸಂದರ್ಭದಲ್ಲಿ ಭೇಟಿಯನ್ನ ಕೊಟ್ಟಿದ್ರು ಹೀಗಾಗಿ ಅವರೇ ಅಲ್ಲಿನ ಒಂದಷ್ಟು ಮಾಹಿತಿಯನ್ನ ಜೊತೆಗೆ ಅಲ್ಲಿನ ವಿಡಿಯೋ ಫುಟೇಜಸ್ ಗಳೆಲ್ಲವನ್ನು ಕೂಡ ನಮಗೆ ಕಳಿಸಿದ್ದಾರೆ ಅದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು ಸೊ ಈ ದೇವಸ್ಥಾನಕ್ಕೆ ನಮ್ಮ ಕರ್ನಾಟಕದ ರಾಜಕಾರಣಿಗಳು ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯದ ರಾಜಕಾರಣಿಗಳು ಕೂಡ ಇಲ್ಲಿ ಬಂದು ಪೂಜೆಯನ್ನ ಮಾಡಿಸ್ತಾರೆ ಇಲ್ಲಿರುವಂತ ಇತಿಹಾಸ ಏನು ಅಂತಂದ್ರೆ ನಮಗೆ ಯಾರು ತೊಂದರೆಯನ್ನ ಮಾಡ್ತಾ ಇದ್ದಾರೆ ಅವರು ಯಾವುದೇ ಸ್ಥಾನದಲ್ಲಿ ಇರ್ಲಿ ರಾಜಕೀಯವಾಗಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರದಲ್ಲಿ ಆಗಿರ್ಬೋದು ಅಥವಾ ಹಣದಲ್ಲಾಗಿರ್ಬೋದು ನಮಗೆ ಯಾರು ತೊಂದರೆಯನ್ನ ಕೊಡ್ತಾ ಇದ್ದಾರೆ ಸುಖಾ ಸುಮ್ಮನೆ ನಮ್ಗೆ ಯಾರು ತೊಂದರೆಗಳನ್ನ ಕೊಡ್ತಿದ್ದಾರೆ ನಾವು ಯಾರು ನೆಲ ಕಚ್ಚಬೇಕು ಅಂತ ನಮ್ಮ ವಿರುದ್ಧ ಸಂಚನ ರೂಪಿಸ್ತಿದ್ದಾರೆ ನಮ್ಗೆ ಕೆಡುಕನ್ನ ಬಯಸ್ತಾ ಇದಾರಲ್ಲ ಸೊ ಅವರ ವಿರುದ್ಧವಾಗಿ ಇಲ್ಲಿ ಪೂಜೆಯನ್ನ ಮಾಡಬಹುದು ದೇವರನ್ನ ಸ್ಮರಣೆ ಮಾಡ್ತಾ ಒಂದು ಪವರ್ಫುಲ್ ಪೂಜೆಯನ್ನ ಮಾಡಿದ್ರೆ ಆ ಶತ್ರುಗಳು ಎಂತಹ ದೊಡ್ಡ ಸ್ಥಾನದಲ್ಲಿ ಇದ್ರು ಕೂಡ ಅವರು ಸ್ಥಾನವನ್ನು ಕಳ್ಕೊತಾರೆ ಅಥವಾ ಬೇರೆ ರೀತಿಯಾಗಿ ನೀವು ಯಾವ ರೀತಿಯಾಗಿ ಪ್ರೇ ಮಾಡ್ಕೊಂತೀರಲ್ಲ ಆ ರೀತಿಯಾಗಿ ಅವ್ರ ಸ್ಥಾನದಿಂದ ಕೆಳಿಗಿಳಿಬೇಕು ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬೇಕು ಈ ರೀತಿಯಾಗಿ ಯಾವ ರೀತಿಯಾಗಿ ಅವರು ಭಕ್ತಿ ಭಾವದಿಂದ ಬೇಡ್ಕೊಂತಾರೆ ಅದು ಆಗುತ್ತೆ ಅನ್ನುವಂಥ ನಂಬಿಕೆ ಇಲ್ಲಿದೆ ಈ ಒಂದು ಕಾರಣಕ್ಕೆ ಸಾಕಷ್ಟು ರಾಜಕಾರಣಿಗಳು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಭೇಟಿಯನ್ನ ಕೊಡ್ತಾರೆ ಸಾಕಷ್ಟು ಪೂಜೆಗಳನ್ನ ಮಾಡಿಸ್ತಾರೆ ಆದರೆ ಆ ಪೂಜೆಗಳು ಎಲ್ಲೂ ಕೂಡ ರಿವೀಲ್ ಆಗೋದಿಲ್ಲ ಯಾಕಂದ್ರೆ ಯಾರಿಗೂ ಕೂಡ ಗೊತ್ತಾಗದ ರೀತಿಯಲ್ಲಿ ಪೂಜೆಗಳನ್ನ ಮಾಡಿಸ್ತಾರೆ ಸೊ ಇದೇ ಒಂದು ಪೂಜೆಯನ್ನ ನಮ್ಮ ರಾಜಕೀಯ ವೈರಿಗಳು ನಮ್ಮ ವಿರುದ್ಧವಾಗಿ ಮಾಡಿಸ್ತಿದ್ದಾರೆ ಆದ್ರೆ ಅದ್ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಂಡಿಲ್ಲ ನಾನು ಕೂಡ ದೈವ ಭಕ್ತ ನಾನು ನಂಬಿರುವಂತ ದೈವ ನಮ್ಮನ್ನ ಕಾಪಾಡುತ್ತೆ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಬಟ್ ಆದರೂ ಕೂಡ ಈ ವಿಚಾರವನ್ನ ರಿವೀಲ್ ಮಾಡಿದ್ದಾರೆ ಜೊತೆಗೆ ಈ ಪೂಜೆಯಲ್ಲಿ ಯಾರು ಭಾಗಿಯಾಗಿದ್ದಾರಲ್ಲ ಅದ್ರಲ್ಲಿ ಇರೋರೇ ನಮ್ಗೊಬ್ರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ರು ಕೋ ಇನ್ಸಿಡೆನ್ಸ್ ಅನ್ನುವಂತ ರೀತಿಯಲ್ಲಿ ಈಗ ಯಾರು ರಾಜಕೀಯ ವೈರಿಗಳು ಅನ್ನುವಂಥ ವಿಚಾರವನ್ನ ಡಿ ಕೆ ಶಿವಕುಮಾರ್ ರಿವೀಲ್ ಮಾಡಿಲ್ಲ ಆದರೆ ರಾಜ್ಯದ ಮಾಜಿ ಒಬ್ರು ಕೇರಳ ಪ್ರವಾಸದಲ್ಲಿದ್ದಾರೆ ಬೇರೆ ಯಾರು ಅಲ್ಲ ಕುಮಾರಸ್ವಾಮಿ ಅವರು ಸದ್ಯ ಫ್ಯಾಮಿಲಿ ಸಮೇತ ಸ್ವಲ್ಪ ವೆಕೇಶನ್ಗೆ ಅಂತ ಹೇಳಿ ಅವರು ಕೇರಳ ಪ್ರವಾಸದಲ್ಲಿ ಇದ್ದಾರೆ ಅದೇ ಸಂದರ್ಭದಲ್ಲಿ ಇವರು ಆರೋಪವನ್ನ ಮಾಡಿದ್ದಾರೆ ಈ ಹಿಂದೆಲೂ ಈ ಹಿಂದೆಯೂ ಕೂಡ ಕುಮಾರಸ್ವಾಮಿ ಅವರು ಮಾಜಿ ಸಚಿವರಾದಂತಹ ಬಂಡೆಪ್ಪ ಕಾಶೆಂಪೂರ್ ಅವರ ಜೊತೆಯಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು ಸೊ ಇವೆಲ್ಲವನ್ನ ಕೂಡ ಜೊತೆಗೆ ಇವ್ರು ಆರೋಪ ಮಾಡುವಂತ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಕೇರಳದಲ್ಲಿ ಇರುವಂತದ್ದು ಇವೆಲ್ಲವನ್ನ ಕೂಡ ಗಮನಿಸಿದಂತ ಸಂದರ್ಭದಲ್ಲಿ ಯಾರು ಅನ್ನುವಂಥ ವಿಚಾರವನ್ನು ರಿವೀಲ್ ಮಾಡಿಲ್ಲ ಸೊ ರಿವೀಲ್ ಮಾಡಿಲ್ಲ ಅಂತಂದಾಗ ಜನ ಯೋಚನೆ ಮಾಡೇ ಮಾಡ್ತಾರೆ ಪರ್ಟಿಕ್ಯುಲರ್ ಇವ್ರೇನ್ ಹೇಳಿಬಿಟ್ರೆ ಕ್ಲಿಯರ್ ಆಗ್ತಾ ಇತ್ತು ಆದ್ರೆ ಯಾರಿದ್ದಾರೆ ಕೇರಳ ಯಾರು ಹೋಗಿದ್ದಾರೆ ಅವರು ಕೇರಳದಲ್ಲೇ ಇದ್ದು ಪೂಜೆಯನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಈಗ ಸದ್ಯ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರನ್ನ ಕಂಡ್ರೆ ದೇವೇಗೌಡರ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಕಾರಣ ಎಲ್ಲವೂ ಕೂಡ ತಮಗೆ ಗೊತ್ತಿದೆ ನಮ್ಮ ಕುಟುಂಬವನ್ನ ರಾಜಕೀಯವಾಗಿ ಮುಗಿಸ್ಬೇಕು ನಮ್ಮ ಕುಟುಂಬಕ್ಕೆ ಕಳಂಕ ಬರಬೇಕು ಅಂತ ರೀತಿಯಲ್ಲಿ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಅಂತ ಗಂಭೀರವಾದಂಥ ಆರೋಪವನ್ನ ಕುಮಾರಸ್ವಾಮಿ ಅವರು ದೇವೇಗೌಡರು ಮಾಡ್ತಾ ಇದ್ರು ಸೊ ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಸಿಂಕ್ ಆಗುವಂತ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹ ಆರೋಪ ಇಲ್ಲಿ ಮೇಲ್ನೋಟಕ್ಕೆ ಒಂದು ಜನರ ವಿಶ್ಲೇಷಣೆ ಆಗಿರ್ಬೋದು ಅಥವಾ ಮಾಧ್ಯಮಗಳ ವಿಶ್ಲೇಷಣೆಯಲ್ಲಿ ಇದು ಗೋಚರಿಸ್ತಾ ಇದೆ ಇದೆಲ್ಲದಕ್ಕೂ ಕೂಡ ಕುಮಾರಸ್ವಾಮಿ ಅವರ ಸುಮ್ಮನೆ ಕೂರೋದಿಲ್ಲ ಅವ್ರು ಮೇಲೆ ಇದೆಲ್ಲಕ್ಕೂ ಕೂಡ ಅವರು ಕೂಡ ಉತ್ತರವನ್ನ ಕೊಟ್ಟೇ ಕೊಡ್ತಾರೆ ಸೊ ಮುಂದೆ ಹೇಗೆ ಸಾಗುತ್ತೆ ರಾಜ್ಯ ರಾಜಕೀಯ ಅನ್ನುವಂಥದ್ನ ಕಾದ್ ನೋಡೋಣ ಸೊ ರಾಜರಾಜೇಶ್ವರಿ ದೇವ ರಾಜರಾಜೇಶ್ವರ ದೇವಸ್ಥಾನದ ಎಕ್ಸ್ಕ್ಲೂಸಿವ್ ಫುಟೇಜ್ ನ್ಯಾಷನಲ್ ಟಿವಿ ನಿಮ್ಗೆ ಈಗ ತೋರಿಸ್ತಾ ಇದೆ ನಮಸ್ಕಾರ